ಬಹುಶಃ ನನಗೆ ಇಂಡಸ್ಟ್ರಿಯಲ್ 11th ಇಯರ್ ಸ್ಟಾರ್ಟ್ ಆಗಿದೆ. 11 ಇಯರ್ಸ್ ಆಗಿರೋದು ಜರ್ನಿ ಕಾರಣ ಪ್ರಾಬಬ್ಲಿ ಇಸ್ ಒನ್ ಆಫ್ ದ ರೀಸನ್ಸ್ ದಟ್ ನಾನು ಯಾವತ್ತೂ ರಿಸ್ಕ್ ತಗೋತಾ ಇರ್ತೀನಿ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಅವರು ತುಂಬ ಜಾಸ್ತಿ ಮಾತಾಡಿದ್ದಾರೆ ನನ್ನ ಬಗ್ಗೆ. ಇಟ್ಸ್ ನಾಟ್ ಅಬೌಟ್ ಬೀಯಿಂಗ್ ಅ ಬಿಗ್ ಸ್ಟಾರ್ ಆರ್ ಅ ಸ್ಮಾಲ್ ಸ್ಟಾರ್, ಬೀಯಿಂಗ್ ಅ ಸೂಪರ್ ಸ್ಟಾರ್ ಆರ್ ನಾಟ್ ಅ ಸೂಪರ್ ಸ್ಟಾರ್. ಐ ಬಿಲೀವ್ಡ್ ಇನ್ ಎನ್ ಐಡಿಯಾ ಆ್ಯಂಡ್ ಐ ಬಿಲೀವ್ ದ್ಯಾಟ್ ಏನಾದರೂ ಡಿಫ್ರೆಂಟ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅವ್ರಿಗಿರೋಷ್ಟು ಎಕ್ಸ್ಪೀರಿಯನ್ಸ್ಗೆ, ಅವ್ರಿಗಿರೋಷ್ಟು ಟ್ಯಾಲೆಂಟ್ಗೆ, ಅವ್ರಿಗಿರೋಷ್ಟು ಯುನೋ ಪ್ಯಾಷನ್ಗೆ, ನಾನು ನಿಜವಾಗ್ಲೂ ನಾನು ತುಂಬಾ ಪ್ಯಾಷನ್ ಕಂಪ್ಯಾಷನೇಟ್ ಪರ್ಸನ್. ಸೊ ಐ ರೆಕಗ್ನೈಸ್ ದ್ಯಾಟ್ ಪ್ಯಾಷನ್ ಆ್ಯಂಡ್ ಕಂಪ್ಯಾಷನ್ ಇನ್ ದೆಮ್. ಆ್ಯಂಡ್ ನಾನು ಹೇಳಿದೆ, ಓಕೆ ನೀವು ಮಾಡ್ತಾ ಇದ್ದೀರಾ ಮಾಡಿ, ಇಟ್ಸ್ ನಾಟ್ ಅಬೌಟ್ ದಟ್ ನಾನಿದ್ದರೆ ಮಾತ್ರ ಸಿನಿಮಾ ಆಗುತ್ತೆ, ಇಲ್ಲಾಂದರೆ ಇನ್ನೊಬ್ರು ಸೂಪರ್ ಸ್ಟಾರ್ ಇದ್ದರೆ ಮಾತ್ರ ಸಿನಿಮಾ ಆಗುತ್ತೆ. ಇಟ್ಸ್ ಜಸ್ಟ್ ಒಳ್ಳೆ ಸಿನಿಮಾ ಇದ್ರೆ ಅದು ಯಾವತ್ತೂ ಶೈನ್ ಆಗುತ್ತೆ ಅಂತ ಒಂದೇ ಒಂದು ಐ ಥಿಂಕ್ ಕಾರಣ ಇಂದ ಐ ವಾಸ್ ಲೈಕ್ ಲೆಟ್ಸ್ ಡೂ ದಿಸ್ ಫಿಲ್ಮ್ ಅಂತ. ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್, ಯಾಕಂದರೆ ಈ ಥರ ಒಂದು ಡಿಫ್ರೆಂಟ್ ಆಗಿರೋದು ಟೆಕ್ನಾಲಜಿ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದೆ ಅಂತ ನನಗೆ ಗೊತ್ತಾಗಿದ್ದು ಈ ಸಿನಿಮಾದಿಂದ. ಇಷ್ಟು ದೊಡ್ಡ ಸ್ಟುಡಿಯೋ, ಇಷ್ಟು ಒಳ್ಳೆ ಟೆಕ್ನಾಲಜಿ ಇಟ್ಕೊಂಡು ನಾವು ಯೂಸ್ ಮಾಡ್ತಾ ಇಲ್ಲ ಈ ಒಂದು ಫಿಲ್ಮ್ ಮೂಲಕ, ನನ್ನ ಮೂಲಕ ಈ ಒಂದು ವಾಟ್ ಇಸ್ ದಿಸ್ ದ ಟೆಕ್ನಾಲಜಿ ಆಗಲಿ, ಈ ಒಂದು ಸ್ಪೇಸ್ ಎಕ್ಸ್ಪ್ಲೋರ್ ಆಗ್ತಿದೆ ಅಂದರೆ ನನಗೆ ತುಂಬ ಖುಷಿ ಇದೆ. ಐ ಥಿಂಕ್ ದ್ಯಾಟ್ ಇಸ್ ನಮ್ಮ ಮೂಲಕ ಬೇರೆಯವರು ಯೂಸ್ ಮಾಡುವಂಥ ಒಂದು ಇನ್ಫಾರ್ಮೇಷನ್ ಸಿಗುವಂಥ ಒಂದು ಆಪರ್ಚುನಿಟಿ ಇದ್ರೆ ಐ ಥಿಂಕ್ ಅದಕ್ಕಿಂತ ಒಳ್ಳೆ ಮಾತು ಇಲ್ಲವೇ ಇಲ್ಲ. ಯಾಕಂದರೆ ಟುಡೇ ನಾವು ಯಾವುದು ಇಂಡಸ್ಟ್ರಿಗಿಂತ ಕಮ್ಮಿ ಇಲ್ಲ. ಸ್ಯಾಂಡಲ್ವುಡ್ ಇಸ್ ಪ್ರೂವಿಂಗ್ ದ್ಯಾಟ್ ಇಟ್ ಇಸ್ ಅನ್ ಇಟ್ ಹ್ಯಾಸ್ ಬಿನ್ ಒನ್ ಆಫ್ ದ ಬೆಸ್ಟ್ ಇಂಡಸ್ಟ್ರೀಸ್ ಇನ್ ಟರ್ಮ್ಸ್ ಆಫ್ ಫಿಲ್ಮ್ಸ್, ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ, ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್. ಸೊ ಅದನ್ನು ನಾವು ಇನ್ನೂ ಮುಂದೆ ಹೆಂಗೆ ತಗೊಂಡು ಹೋಗ್ತೀವಿ ಅಂತ. ಐ ವಿಲ್ ಬಿ ರಿಯಲಿ ಹ್ಯಾಪಿ ದಟ್ ನಮ್ಮ ಸಾರಿ ಕರ್ಮ ರಿಟರ್ನ್ಸ್ ಕನ್ನಡದಲ್ಲಿ ವರ್ಲ್ಡ್ ವೈಡ್ ಸಿನಿಮಾ ರಿಲೀಸ್ ಆದರೆ ಆಮೇಲೆ ಅದನ್ನು ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದರೂ ಸಬ್ ಟೈಟಲ್ ಹಾಕೊಂಡು ನೋಡಲಿ ಅವರು, ಬಟ್ ನಮ್ಮ ಕನ್ನಡದಿಂದ ಬರ್ತಾ ಇದೆ ಅಂದರೆ ಇಟ್ ಇಸ್ ಎನ್ ಅಮೇಝಿಂಗ್ ಥಿಂಗ್. ಆ್ಯಂಡ್ ನಾನು ಮಾಡ್ತಾ ಇದ್ದೀನಿ ಅಂದರೆ ತುಂಬ ಹೆಮ್ಮೆ ವಿಷಯ ನನಗೆ. ಬಿಕಾಸ್ ನಾನು ಎಷ್ಟು ಭಾಷಾ ಮಾಡಿದ್ರು ಇವಾಗ ಬೇಕಾದರೆ ಐ ಆಮ್ ಡೂಯಿಂಗ್ ಫಿಲ್ಮ್ಸ್ ಇನ್ ಆಲ್ ದ ಲ್ಯಾಂಗ್ವೇಜಸ್. ತಮಿಳಲ್ಲಿ ಮಾಡ್ತಾ ಇದ್ದೀನಿ, ತೆಲುಗುಲ್ಲಿ ಮಾಡ್ತಾ ಇದ್ದೀನಿ, ಮಲಯಾಳಂ ಅಲ್ಲಿ ಮಾಡ್ತಾ ಇದ್ದೀನಿ. ಬಟ್ ಒಂದು ಯಾವುದೋ ಒಂದು ಡಿಫ್ರೆಂಟ್ ಸಿನಿಮಾ ನಮ್ಮ ಸ್ಯಾಂಡಲ್ವುಡ್ ಕಡೆಯಿಂದ ನಾನು ವರ್ಲ್ಡ್ಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕಿಂತ ದೊಡ್ಡ ವಿಷಯ ನನಗಂತೂ ಇಲ್ಲವೇ ಇಲ್ಲ. ಸೊ ಅದರಲ್ಲಿ ನಮಗೆ ನಿಮ್ಮೆಲ್ಲರದ್ದು ಪ್ರೋತ್ಸಾಹ ಪ್ರೀತಿ ಬೇಕು.